ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ಕಂಡ್ರೆ ಆಗದೆ ಇರೋರಿ ಮನೆಯಲ್ಲಿ ತುಂಬಾ ಜನರಿದ್ದಾರೆ, ಅವರಲ್ಲಿ ಯಾರಾದ್ರೂ ಒಬ್ರು ನನ್ನ ಏಮರ್ಸಕ್ಕೆ ಅಂತಾನೆ ಈ ಪತ್ರ ಬರೆದಿರ್ಬೋದಾ? ಕರಡಿ ತರ ಮೀಸೆ ಬಿಟ್ಕೊಂಡಿರೋ ಈ ಚೆನ್ನಪ್ಪಂಗೆ ಅವತ್ತು ಅಖಿಲ ಆಕೆ ಹಿಂದೆ ನಿಂತ್ಕೊಳ್ಳೋದು ಬೇಡ ಅಂತ ಬೈದು ಜರ್ನಿ ಹಿಂದೆ ನಿಂತ್ಕೋ ಅಂತ ಹೇಳಿದ ಕೋಪಕ್ಕೆ ಈ ರೀತಿ ಸೇಡ್ ತಿಳಿಸ್ಕೊಳ್ತಾ ಇರ್ಬೋದಾ? ಹೌದೌದು, ಇದ್ರೂ ಇರ್ಬೋದು. ಛೇ, ಹಾಗೇನಾದ್ರೂ ಆಗಿದ್ರೆ ನಾನು ಇವನಿಗೆ ಉದ್ದು ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಯಾವುದಕ್ಕೂ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೇದು. ಇವನ್ ಕೈಯಲ್ಲಿ ಏನಾದ್ರೂ ಬರೆಸಿ ಇವನೇ ಬರೆದಿದ್ದ ಅಂತ ಕಂಡಿದ್ದೀನಿ. ಚನ್ನಪ್ಪ. ಹಾ ಮೇಡಮ್. ತಿಂಡಿ ಆಯ್ತಾ? ಬೆಳಿಗ್ಗೆ ತಿಂಡಿ ಆಯ್ತು, ಮಧ್ಯಾಹ್ನ ಊಟನೂ ಆಯ್ತು. ಓ ಹೌದಾ. ಚನ್ನಪ್ಪ, ನಿನಗೆ ಈ ಮನೆ ಅಡ್ರೆಸ್ ಗೊತ್ತಾ? ಓ ಗೊತ್ತು ಮೇಡಮ್. ಹಾ ಹಾ, ಹಾಗಾದ್ರೆ ಒಂದು ಕೆಲಸ ಮಾಡು, ತಗೋ ಇದರಲ್ಲಿ ಅಡ್ರೆಸ್ ಬರಿ. ಸರಿ ಮೇಡಮ್. ಕನ್ನಡದಲ್ಲೇ ಬರ್ತಿದ್ದಾನೆ? ಹಾ ಮೇಡಮ್, ನಾವು ನೀವು ಸೇಮ್ ದಿಕ್ಕಲ್ಲ ಇದೀವಿ. ಅಂದ್ರೆ ಮೇಡಮ್, ನಿಮ್ಗೆ ಇಂಗ್ಲಿಷ್ ಬರಲ್ಲ, ನಂಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಕನ್ನಡದಲ್ಲೇ ಬರ್ತೀನಿ ಮೇಡಮ್. ಓಹೋ, ಈ ಹೆಂಗಸಿಗೆ ಡೌಟ್ ಬಂದಿರೋ ಹಾಗಿದೆ. ಡೌಟ್ ಬಂದ್ರು ಈ ಲವ್ ಲೆಟರ್ನ ಬರ್ದಿರೋದು ನಾನೇ ಅನ್ನೋ ಸೀಕ್ರೆಟ್ ಮಾತ್ರ ಯಾರಿಗೂ ಗೊತ್ತಾಗಲ್ಲ. ಆಯ್ತಾಯ್ತು, ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟ್ರಲ್ಲಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ನಮ್ಮ ಯಾಕೆ ಹಿಂಗೆ ಕೇಳ್ತಾವಳೆ? ಸಾರ್ತಿ ಕಷಾಯ ದೊಡ್ಡ ಮಾಡ್ರಿ. ಯಾಕೆ ಸಾರ್ತಿ ಪಾರು ಮಾಡಿದಾಳೆ ಅಂತಾನ? ಹಾಗೇನಿಲ್ಲ ದೊಡ್ಡ ಯಜಮಾನ್ರೆ. ಯಾಕೋ ಕಷಾಯ ಕುಡಿಯೋ ಮನಸ್ಸಿಲ್ಲ. ನೀವು ಇವಾಗ ಕಷಾಯ ಕುಡಿಲಿಲ್ಲ ಅಂದ್ರೆ ಹೇಗೆ ಹುಷಾರಾಗ್ತೀರ ಹೇಳಿ? ನನ್ನ ಒಬ್ಬಂಗು ಜೊತೆ ನಾನು ನಗ್ನಗ್ತ ಆಟ ಆಡ್ಕೊಂಡಿದ್ರೆ ನನಗೆ ಜ್ವರ ಎಲ್ಲ ಹೊಟ್ಟೋಗುತ್ತೆ ದೊಡ್ಡ ಯಜಮಾನ್ರೆ. ಇವತ್ತಲ್ಲ ನಾಳೆ ಖಂಡಿತ ಹಾಗೇ ಆಗುತ್ತೆ ಸಾರ್ತಿ. ಅದಕ್ಕೆ ಅಂತ ಕರುಗ್ತಾ ಕೂತ್ರೆ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ನೋಡಿ, ನಿಮ್ಗೆ ಎಷ್ಟು ನೋವಾಗಿದೆಯೋ ನನಗೂ ಪರಗೂ ಅಷ್ಟೇ ನೋವಾಗಿದೆ. ಪುಟಾಣಿನ ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರು ಅಷ್ಟೇ ನಾನು ಪರನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಏನ್ ಮಾಡೋದು, ಪರಿಸ್ಥಿತಿ ನಮ್ಮ ಕೈ ಕಟ್ಟಾಕ್ಬಿಟ್ಟಿದೆ. ಎಲ್ಲ ಸರಿಯಾಗೋವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ ಸಾರ್ತಿ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ, ದಯವಿಟ್ಟು ಈ ಕಷಾಯ ಕುಡಿರಿ. ಸರ್ಪಿ ಕುಡಿ, ನಾನೇ ಕೊಡಿಸ. ಬಾಕಿ ಎಲ್ಲರದ್ದು ಊಟ ಆಯ್ತಮ್ಮ ಭಾನುತಿ? ಅತ್ತೆಮ್ಮ, ಚಿಕ್ಕತ್ತೆ ಮಾವ ಸಂಜೆ ತಿಂಡಿ ತಿಂದಿದ್ರು, ಅವ್ರಿಗೆ ಹಸಿವಿಲ್ವಂತೆ. ಗಣಿ ಅವ್ರ ಸ್ನೇಹಿತರ ಮನೆಗೆ ಓದೋದಕ್ಕೆ ಅಂತ ಹೋಗಿದ್ದಾನೆ, ನಾನು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಅಂದ. ಜನನಿ, ರತ್ನವೇಣಿದು ಚಿಕ್ಕಮ್ಮಂದು ಊಟ ಆಯ್ತು ಅತ್ತೆ.
ಹನುಮಂತು ಎಲ್ಲಿ? ಎಲ್ಲರ ಬಗ್ಗೆನೂ ಹೇಳಿದ್ರೆ ಹನುಮಂತು ಬಗ್ಗೆ ಏನು ಹೇಳಲೇ ಇಲ್ಲ. ಹನುಮಂತು ಮನೇಲೇ ಇದ್ದಾನೆ ತಾನೆ? ಇದ್ದಾರೆ ಅತ್ತೆಮ್ಮ. ಮತ್ತ್ಯಾಕೆ ಊಟಕ್ಕೆ ಬಂದಿಲ್ಲ? ಅಮ್ಮ, ಸಾರ್ಥಿಗೆ ಸ್ವಲ್ಪ ಹುಷಾರಿಲ್ಲ, ಮಲಗಿದ್ದಾರೆ. ಹೌದಾ? ಅಂಥದ್ದೇನಾಯ್ತು? ಸಂಜೆ ಕಾಫಿ ಕೊಡೋಣ ಅಂತ ರೂಮ್ಗೆ ಹೋಗಿದ್ದೆ ಅತ್ತೆಮ್ಮ. ಅಪ್ಪ ಜ್ವರದಿಂದ ಮಲಗಿದ್ರು, ಕಷಾಯ ಮಾಡಿಕೊಟ್ಟೆ, ಯಜಮಾನ್ರು ತಗೊಂಡು ಹೋಗಿ ಕೊಟ್ರು. ಹನುಮಂತು ಹುಷಾರಿಲ್ಲ ಅನ್ನೋದೇ ಗೊತ್ತಿರ್ಲಿಲ್ವಲ್ಲ. ಅಲ್ಲದೆ ಪಾರ್ವತಿ ಅವನನ್ನ ಊಟಕ್ಕೂ ಕರೆದಿಲ್ಲ. ಕಷಾಯನ ಆದಿ ಕೈಲಿ ಕೊಟ್ಟು ಕಳಿಸ್ದೆ ಅಂತಿದ್ದಾಳೆ ಅಂದ್ರೆ ಖಂಡಿತ ಏನೋ ಸಮಸ್ಯೆ ಆಗಿದೆ. ಏನಾಗಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳ್ಕೋಬೇಕು. ಹನುಮಂತು ಮನ್ಸಿಗೆ ನೋವಾಗುವಂತಹ ಘಟನೆ ಏನಾದ್ರೂ ನಡೀತಾ? ಇಲ್ಲವ, ಹಾಗೇನೂ ಆಗಿಲ್ಲ. ಈ ಮನೇಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಅಲ್ಲ, ಮನೇಲಿ ಯಾರಿಗೆ ಏನೇ ಆದ್ರೂ ಮೊದ್ಲು ಓಡ್ ಬಂದು ನನ್ನ ಹತ್ರ ಹೇಳ್ತಾ ಇದ್ದಿದ್ದು ಪಾರ್ವತಿ. ಅಂಥದ್ರಲ್ಲಿ ನಿನ್ನ ಅಪ್ಪಂಗೆ ಹುಷಾರಿಲ್ಲ, ಜ್ವರ ಬಂದು ಮಲಗಿದಾನೆ, ಅಂಥದ್ರಲ್ಲಿ ಒಂದು ಮಾತು ಹೇಳಿಲ್ಲ. ಹೋಗ್ಲಿ, ಡಾಕ್ಟರ್ಗೂ ತೋರಿಸ್ದೇನೆ, ಕಷಾಯ ಮಾಡಿ ಆದಿ ಕೈಯಲ್ಲಿ ಕೊಟ್ಟು ಕಳಿಸಿದೀಯ. ಏನಾಗ್ತಿದೆ ಇಲ್ಲಿ? ಯಾಕೋ ಮನೆ ವಾತಾವರಣ ಮೊದ್ಲಿನ ಥರ ಇಲ್ಲ. ಅರಸನಕೋಟೆಯ ದೊಡ್ಡ ಸಂಪತ್ತು ಅಂದರೆ ಒಗ್ಗಟ್ಟು. ಇಲ್ಲಿ ಎಲ್ಲರೂ ಖುಷಿಯಿಂದ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ರಿಗೊಬ್ರಿಗೆ ಸಹಕಾರ ಕೊಡ್ತಾ ಆ ಒಗ್ಗಟ್ಟನ್ನ ಕಾಪಾಡ್ಕೋತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ನನ್ನ ಆಸೆ. ಅಖಿಲ, ಯಾಕೆ ಎದ್ಬಿಟ್ಟೆ? ಗಾಬರಿ ಆಗ್ಬೇಡಿ ರಘು, ನಾನು ಹೋಗಿ ಹನುಮಂತನ್ ಕರ್ಕೊಂಡು ಬರ್ತೀನಿ. ಅತ್ತೆ ಒಂದು ನಿಮಿಷ, ನಾನು ಹೋಗಿ ಅಪ್ಪನ ಹತ್ರ ಒಂದ್ಸಲ ಮಾತಾಡ್ಲಾ? ನೀನ್ ಮಾತಾಡ್ತೀಯಾ? ಹೌದು ಅತ್ತೆ, ನನ್ನ ಕೆಲ್ಸದ ಬ್ಯುಸಿಲಿ ಇತ್ತೀಚೆಗೆ ಅಪ್ಪನ ಹತ್ರ ಮಾತಾಡೋದಕ್ಕೆ ಆಗಿರ್ಲಿಲ್ಲ. ಅದಕ್ಕೆ ಈಗ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಊಟಕ್ಕೆ ಕರ್ಕೊಂಡು ಬಂದ್ಬಿಡ್ತೀನಿ. ಧಾರಾಳವಾಗಿ ಹೋಗಮ್ಮ, ಮಾತಾಡಿ ಕರ್ಕೊಂಡು ಬಾ. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.